ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಂದು ವಿಶೇಷವಾದಂತಹ ಗುಣ ಇದೆ ರಾಜಕೀಯವಾಗಿ ಎಷ್ಟೇ ವಿರೋಧ ಇದ್ರೂ ಕೂಡ ಇನ್ನೊಬ್ಬ ರಾಜಕಾರಣಿ ಎದುರಾದಂತಹ ಸಂದರ್ಭದಲ್ಲಿ ಅಂದ್ರೆ ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಸ್ಮೈಲ್ ಕೊಡೋದು ಅಥವಾ ಶೇಕ್ ಹ್ಯಾಂಡ್ ಮಾಡೋದು ಮಾತಾಡ್ಸೋದನ್ನ ನಾವು ನೋಡಬಹುದಾಗಿದೆ ಹಿಂದಿನಿಂದಲೂ ಕೂಡ ಈ ಒಂದು ಪರಂಪರೆ ಇದೆ ಜೊತೆಗೆ ಇಂದೂ ಕೂಡ ಮುಂದುವರೆದಿದೆ ಅನ್ನೋದಕ್ಕೆ ನಿನ್ನೆ ಸಾಕಷ್ಟು ಉದಾಹರಣೆಗಳು ಸಿಕ್ಕಿದ್ವು ಯಾಕಂದ್ರೆ ನಿನ್ನೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ನೂತನ ಸಂಸದರೇನಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾದಂತಹ ನೂತನ ಸಂಸದರು ಹಾಗೆ ರಾಜ್ಯಸಭಾ ಸದಸ್ಯರಿಗಾಗಿ ಒಂದು ಸಭೆಯನ್ನ ಕರೆದಿದ್ರು ಆ ಒಂದು ಸಭೆಯಲ್ಲಿ ಸಾಕಷ್ಟು ಅಪರೂಪದ ಘಟನೆಗಳು ನಡೆದವು ಯಾಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಈ ರಾಜಕೀಯ ವ್ಯಕ್ತಿಗಳೆಲ್ಲರೂ ಕೂಡ ಈ ರಾಜಕಾರಣಿಗಳೆಲ್ಲರೂ ಕೂಡ ಕಿತ್ತಾಡ್ತಾರೆ ಒಬ್ಬರು ಮೇಲೆ ಒಬ್ರು ಹರಿಹಾಯ್ತಾರೆ ಟೀಕೆಗಳನ್ನ ಮಾಡ್ತಾರೆ ಆದ್ರೆ ನಿನ್ನೆ ಈ ಒಂದು ಸಭೆ ಸಾಕಷ್ಟು ಅಪರೂಪದ ಘಟನೆಗಳಿಗೆ ಸಾಕ್ಷಿ ಆಯ್ತು ಯಾಕಂದ್ರೆ ಸಿಎಂ ಮತ್ತೆ ಡಿ ಸಿ ಎಂ ಈ ಒಂದು ಸಭೆಯನ್ನ ಕರೆದಿದ್ರು ಜೊತೆಗೆ ಯಾರೆಲ್ಲ ಹಾಜರಾಗ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿತ್ತು ಅಂದ್ರೆ ರಾಜ್ಯದ ಅಭಿವೃದ್ಧಿಗೆ ನಾವು ಚರ್ಚೆಯನ್ನ ಮಾಡೋಣ ಕೇಂದ್ರದಿಂದ ನಾವು ಏನೆಲ್ಲಾ ಅನುದಾನ ತರುವುದಕ್ಕೆ ಸಾಧ್ಯ ಆಗುತ್ತೋ ಆ ಒಂದು ವಿಚಾರವನ್ನ ಮಾತನಾಡೋಣ ಅಂದ್ರೆ ರಾಜ್ಯದ ಅಭಿವೃದ್ಧಿಗಾಗಿ ಇದು ಕೇಂದ್ರದ ಸಂಸದರಿರ್ಬೋದು ಮಂತ್ರಿಗಳಿರ್ಬೋದು ರಾಜ್ಯದ ಶಾಸಕರಿರ್ಬೋದು ಅಥವಾ ಮಂತ್ರಿಗಳು ಎಲ್ಲರೂ ಕೂಡ ಒಟ್ಟಾಗಿ ಹೋಗೋಣ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಭೆ ನಡೆಯಿತು ರಾಜ್ಯ ರಾಜಕಾರಣದಲ್ಲಿ ಕಚ್ಚಾಡ್ತಾ ಇದ್ದಂತಹ ರಾಜಕಾರಣಿಗಳೆಲ್ಲರೂ ಕೂಡ ದೆಹಲಿಯಲ್ಲಿ ನಿನ್ನೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು ಕರ್ನಾಟಕ ಅಂದ್ರೆ ಒಂದು ಅನ್ನುವಂತಹ ಒಗ್ಗಟ್ಟು ಪ್ರದರ್ಶನ ಆಯಿತು ಹಾಗಾದ್ರೆ ಯಾವೆಲ್ಲ ಅಪರೂಪದ ಘಟನೆಗಳು ನಡೀತು ಅನ್ನೋದನ್ನ ನೋಡೋದಾದ್ರೆ ಪ್ರಮುಖವಾಗಿ ನಾವು ಗಮನಿಸಿರ್ಬೋದು ಸಾಕಷ್ಟು ಜನ ಪಟಾಪಟಿಗಳು ಇಲ್ಲಿ ನಡೀತಾ ಇದೆ ಅಂದ್ರೆ ರಾಜ್ಯದಲ್ಲಿ ನಡೀತಾ ಇದೆ ಸೊ ಒಬ್ರು ಮುಖ ಕಂಡ್ರೆ ಇನ್ನೊಬ್ರಿಗೆ ಆಗ್ತಾ ಇಲ್ಲ ಅನ್ನುವಂತಹದ್ದೆಲ್ಲವೂ ಕೂಡ ಕಂಡು ಬರ್ತಾ ಇದೆ ಸೊ ಅದೆಲ್ಲದರ ಮಧ್ಯದಲ್ಲಿ ಏನು ಸಾಕಷ್ಟು ಜನ ಕೂಡ ಈ ಒಂದು ಸಭೆಗೆ ಬಂದಿದ್ರು ಜೊತೆಗೆ ಸಭೆಗೆ ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ಖುದ್ದು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಶೇಕ್ ಹ್ಯಾಂಡ್ ಮಾಡೋದ್ರ ಮೂಲಕ ವೆಲ್ಕಮ್ ಮಾಡಿದ್ರು ನೀವು ಗಮನಿಸಿರ್ಬೋದು ಸದ್ಯ ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದ್ ಕಡೆ ಹೆಚ್ ಡಿ ಕೆ ಇರ್ಬೋದು ಇನ್ನೊಂದ್ ಕಡೆ ಡಿ ಕೆ ಇರ್ಬೋದು ವಾಕ್ ಸಮರ ಜೋರಾಗಿದೆ ಕೌಂಟರ್ ಡೈಲಾಗ್ಗಳನ್ನ ಹೇಳ್ತಾ ಇದಾರೆ ಸೊ ಒಬ್ರು ಮೇಲೆ ಒಬ್ರು ಮುಗಿಬಿದ್ದಂತೆ ಏನು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ಇದೆಲ್ಲದರ ಮಧ್ಯ ನಿನ್ನೆ ಹೆಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರು ಅವರು ಕೂಡ ಈ ಒಂದು ಸಭೆಗೆ ಹಾಜರಾಗಿದ್ರು ಆ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಕುಮಾರಸ್ವಾಮಿ ಅವರನ್ನ ವೆಲ್ಕಮ್ ಮಾಡಿದ್ರು ಜೊತೆಗೆ ಏನು ಉಭಯ ಕುಶಲೋಪರಿ ಮಾತುಕತೆ ಕೂಡ ನಡೆಸಿದ್ರು ಸಭೆಯಲ್ಲಿ ಭಾಗವಾಗಿ ಭಾಗವಹಿಸಿದ್ರು ಬಳಿಕ ಅಹ್ ಡಿ ಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ಇಬ್ರು ಕೂಡ ಶೇಕ್ ಹ್ಯಾಂಡ್ ಮಾಡಿದಂತಹ ಘಟನೆ ಕೂಡ ನಡೀತು ರಾಜ್ಯ ರಾಜಕಾರಣದಲ್ಲಿ ಇಬ್ರು ಕೂಡ ಈಗ ಕಚ್ಚಾಡ್ತಾ ಇದ್ದಾರೆ ಚನ್ನಪಟ್ಟಣ ವಿಚಾರಕ್ಕೆ ಆದ್ರೆ ಸಭೆಯಲ್ಲಿ ನಿನ್ನೆ ಇಬ್ರು ಕೂಡ ಶೇಕ್ ಹ್ಯಾಂಡ್ ಮಾಡಿದ್ದು ಎಲ್ರಿಗೂ ಕೂಡ ಖುಷಿ ಪಡುವಂತಹ ವಿಚಾರ ಆಗಿತ್ತು ಅಂದ್ರೆ ಇಲ್ಲಿ ರಾಜಕೀಯ ಅಂತ ಬಂದ್ರೆ ಏನೇ ಇದ್ರು ಕೂಡ ಪರವಿರೋಧ ಏನೇ ಇದ್ರು ಕೂಡ ಕರ್ನಾಟಕ ಅಂತ ಬಂದಾಗ ನಮ್ಮ ಸಚಿವರಿರ್ಬೋದು ಸಂಸದರು ಎಲ್ಲರೂ ಕೂಡ ಒಟ್ಟಾಗಿರೋದು ತುಂಬಾ ಖುಷಿ ವಿಚಾರ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಕುಮಾರಸ್ವಾಮಿ ಅವರ ಬಗ್ಗೆನೆ ಸೊ ಅವರು ನಿನ್ನೆಯ ಸಭೆಗೆ ಹಾಜರಾಗ್ತಾರೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಮೂಡಿತು ಅದೆಲ್ಲದಕ್ಕೂ ಒಂದು ಪ್ರಮುಖವಾದಂತಹ ಕಾರಣ ಅಂದ್ರೆ ಏನು ಕೆಂಪೇಗೌಡ ಜಯಂತಿ ನಿನ್ನೆ ಇತ್ತು ಆ ಸಂದರ್ಭದಲ್ಲಿ ಕೆಂಪೇಗೌಡ ಜಯಂತಿಯನ್ನ ಸರ್ಕಾರ ಕಂಠೀರವ ಕ್ರೀಡಾಂಗಣದಲ್ಲಿ ಏನು ಅದ್ದೂರಿಯಾಗಿ ಮಾಡ್ತು ಆ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾಗಿರುವಂತಹ ಅವರು ಹಾಗೆ ಮಾಜಿ ಪ್ರಧಾನಿ ದೇವೇಗೌಡರು ಇಬ್ಬರ ಹೆಸರನ್ನು ಕೂಡ ಆಹ್ವಾನ ಪತ್ರಿಕೆಯಲ್ಲಿ ಹಾಕಿರ್ಲಿಲ್ಲ ಸೊ ಹಾಗಾಗಿ ಈ ಒಂದು ವಿಚಾರಕ್ಕೂ ಬಿಜೆಪಿಯವ್ರು ಇರ್ಬೋದು ಜೆ ಡಿ ಅವರು ಸರ್ಕಾರದ ಮೇಲೆ ಮುಗಿ ಬಿದ್ದಿದ್ರು ಡಿ ಕೆ ಶಿವಕುಮಾರ್ ವಿರುದ್ಧ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು ಹಾಗಾಗಿ ನಿನ್ನೆ ಸಭೆಗೆ ಏನು ಕುಮಾರಸ್ವಾಮಿ ಅವರು ಬರ್ತಾರೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಇತ್ತು ಆದ್ರೆ ಫೈನಲಿ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು ಒಂದಷ್ಟು ಇಂಟ್ರೆಸ್ಟಿಂಗ್ ಆಯ್ತು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಬೆಂಗಳೂರು ಗ್ರಾಮಾಂತರದ ಡಿ ಕೆ ಸುರೇಶ್ ಅವರ ಸೋಲನ್ನ ಇನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮರ್ತಿಲ್ಲ ಸೊ ಯಾಕಂದ್ರೆ ಅವರು ಸ್ಟೇಟ್ಮೆಂಟ್ ಕೊಡೋದ್ರಲ್ಲಿ ಕೂಡ ಕೆಲವೊಂದು ಸಲ ಗೊತ್ತಾಗತ್ತೆ ಆದರೆ ಡಿ ಕೆ ಸುರೇಶ್ ಅಂದರೆ ತಮ್ಮ ಸಹೋದರನ ವಿರುದ್ಧ ಗೆದ್ದಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಜೊತೆ ಕೂಡ ಮಾತನಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಸೊ ಇದು ಕೂಡ ಒಂಥರ ಅಪರೂಪದ ಕ್ಷಣವಾಗಿತ್ತು ಅಂತಲೇ ಹೇಳ್ಬೋದು ಸಿ ಎಂ ಇರ್ಬೋದು ಡಿ ಸಿ ಕೂಡ ಮಾತನಾಡಿದ್ರು ಇನ್ನೊಂದು ವಿಚಾರ ತುಮಕೂರು ವಿ ಸೋಮಣ್ಣ ಸೊ ಅವರು ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ ಅವರು ಕೂಡ ನಿನ್ನೆಯ ಸಭೆಯಲ್ಲಿ ಹಾಜರಾಗಿದ್ರು ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆಗಿರುವಂತಹ ಒಂದು ಇನ್ಸಿಡೆಂಟ್ ನಡೀತು ಏನಪ್ಪಾ ಅಂದ್ರೆ ಪರಮೇಶ್ವರ್ ಬಗ್ಗೆ ವಿ ಸೋಮಣ್ಣ ಅವರು ಸಿಎಂ ಹತ್ರ ಕಂಪ್ಲೇಂಟ್ ಮಾಡಿದ್ರು ಪರಮೇಶ್ವರ್ ಅವರು ನನ್ನನ್ನ ಮಾತಾಡಿಸ್ತಾ ಇಲ್ಲ ಅಂತ ಬಟ್ ಅದೇ ರಾಜ್ಯದಲ್ಲಿದ್ದಾಗ ಸೊ ಒಬ್ಬರು ಕಂಡ್ರೆ ಆಗ್ತಾ ಇರಲಿಲ್ಲ ಒಬ್ಬರ ವಿರುದ್ಧ ಇನ್ನೊಬ್ಬರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಇನ್ನೊಂದು ವಿಚಾರ ಏನಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಹಣಕಾಸು ಸಚಿವರಾಗಿರೋದ್ರಿಂದ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು ಅದರಲ್ಲೂ ಈ ಒಂದು ರಾಜ್ಯದ ಅಭಿವೃದ್ಧಿಯನ್ನ ಹೇಗ್ ಮಾಡಬೇಕು ಕೇಂದ್ರದಿಂದ ಎಷ್ಟು ಅನುದಾನ ಸರೋದಕ್ಕೆ ಸಾಧ್ಯ ಸೊ ಯಾವೆಲ್ಲ ಪ್ರಸ್ತಾವನೆಯನ್ನ ಕೇಂದ್ರದಲ್ಲಿ ಇಡಬಹುದು ಅನ್ನುವಂತಹ ವಿಚಾರಗಳು ಈ ಒಂದು ಸಭೆಯಲ್ಲಿ ಆ ಏನು ಚರ್ಚೆ ಆಯಿತು ಕೇವಲ ನೂತನ ಸಂಸದರಷ್ಟೇ ಅಲ್ಲದೆ ಇನ್ನು ಸಾಕಷ್ಟು ರಾಜ್ಯಸಭಾ ಸದಸ್ಯರಿರ್ಬೋದು ಅವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಹಾಜರಾಗಿದ್ರು ಆದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಬಿ ವೈ ರಾಘವೇಂದ್ರ ಇರ್ಬೋದು ರಾಜ್ಯಸಭಾ ಸದಸ್ಯರಾಗಿರುವಂತಹ ವೀರೇಂದ್ರ ಹೆಗ್ಗಡೆ ಅವರಾಗಿರ್ಬೋದು ಸೊ ಅವರೆಲ್ಲರೂ ಕೂಡ ಈ ಒಂದು ಸಭೆಗೆ ಗೈರಾಗಿದ್ರು ಅದೆಲ್ಲದರ ಮಧ್ಯ ಇನ್ನು ಸುಧಾಮೂರ್ತಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಹಾಜರಾಗಿದ್ರು ಎಲ್ಲರೂ ಕೂಡ ಅನ್ಯೂನ್ಯವಾಗಿರೋದು ಕಂಡು ಬಂತು ರಾಜ್ಯ ರಾಜಕೀಯದಲ್ಲಿ ಎಷ್ಟೇ ವಿರೋಧ ಇದ್ದರೂ ಕೂಡ ಈ ಒಂದು ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಪಠಿಸಿದ್ರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ರಾಜ್ಯದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಒಂದ್ ಕಡೆ ಬೆಂಗಳೂರು ಗ್ರಾಮಾಂತರದ ಸೋಲನ್ನ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಕೂಡ ಮರೆತಿಲ್ಲ ಚನ್ನಪಟ್ಟಣದ ವಿಚಾರ ಜಾಸ್ತಿ ಚರ್ಚೆ ಆಗ್ತಾ ಇದೆ ಸೊ ಹಾಗಾಗಿ ಆದ್ರೆ ಏನು ನೂತನ ಸಂಸದರಿರ್ಬೋದು ರಾಜ್ಯಸಭಾ ಸದಸ್ಯರು ಎಲ್ಲರೂ ಕೂಡ ಒಟ್ಟಾಗಿ ಒಂದು ಯಶಸ್ವಿ ಸಭೆಯನ್ನ ನಡೆಸಿದ್ರು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಿನ್ನೆ ಏನು ಕೆಂಪೇಗೌಡ ಜಯಂತಿ ನಡೆದಿತ್ತು ಆ ಸಂದರ್ಭದಲ್ಲಿ ಸ್ವಾಮೀಜಿಗಳೊಬ್ರು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡಿ ಅನ್ನುವಂತಹ ವಿಚಾರವನ್ನ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರು ಹಾಗಾಗಿ ನಿನ್ನೆ ನಡೆದಂತಹ ಸಂದರ್ಭ ಏನು ಸಭೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ನಡುವೆ ಎಲ್ಲೋ ಒಂದ್ ಕಡೆ ಮುನಿಸಿದೆ ಅನ್ನುವಂತಹ ವಿಚಾರ ಗೊತ್ತಾಯ್ತು ಆದ್ರೆ ಅದೆಲ್ಲವನ್ನ ಹೊರತುಪಡಿಸಿದ್ರೆ ರಾಜ್ಯದ ಅಭಿವೃದ್ಧಿ ಅಂತ ಬಂದ್ರೆ ಎಲ್ರೂ ಕೂಡ ಒಟ್ಟಾಗಿ ಕಾಣಿಸ್ಕೊಂಡ್ರು ಜೊತೆಗೆ ಇನ್ನೊಂದು ವಿಚಾರ ನೀವು ಗಮನಿಸ್ಬೇಕು ಸಭೆ ಬಳಿಕ ಸಾಕಷ್ಟು ಸಂಸದರು ಇರಬೇಕು ಎಲ್ಲರೂ ಕೂಡ ಮಾತಾಡಿದ್ರು ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ರು ಬಸವರಾಜ ಬೊಮ್ಮಾಯಿ ಕೂಡ ಮಾತಾಡಿದ್ರು ಅವರೊಂದು ವಿಚಾರವನ್ನ ಹೇಳಿದ್ರು ಇದೇ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಅಥವಾ ಈ ಹಿಂದೆ ಯಾರೇ ಸಿಎಂ ಆಗಿರ್ಲಿ ಡಿ ಸಿ ಆಗಿರ್ಲಿ ಈ ಸಂಸದರ ಸಭೆಯನ್ನ ಮಾಡಿರೋದು ಇದು ಮೊದಲನೇ ಬಾರಿಗೆ ಸೊ ಇದೊಂದು ಒಳ್ಳೆಯ ಬೆಳವಣಿಗೆ ಇದರಿಂದ ರಾಜ್ಯದ ಅಭಿವೃದ್ಧಿ ಆಗತ್ತೆ ಅನ್ನುವಂತಹ ವಿಚಾರ ಕೂಡ ಹೇಳಿದ್ರು ಸಿ ಎಂನ ಮತ್ತೆ ಡಿ ಸಿ ಎಂನ ಇಬ್ರು ಕೂಡ ಹಾಡಿ ಹೋಗಿದ್ರು ಒಟ್ಟಾರೆಯಾಗಿ ಈ ಒಂದು ಸಭೆ ಏನಿದೆ ಸಾಕಷ್ಟು ಅಪರೂಪದ ಸನ್ನಿವೇಶಗಳಿಗೆ ಕಾರಣವಾಗಿತ್ತು ಒಂದ್ ಕಡೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಯಿತು ಇನ್ನೊಂದ್ ಕಡೆ ರಾಜ್ಯದಲ್ಲಿ ಮತ್ತೆ ರಾಜಕೀಯವಾಗಿ ಬದ್ಧ ವೈರಿಗಳಾಗಿದ್ದಂತಹ ಎಲ್ಲಾ ರಾಜಕಾರಣಿಗಳು ಕೂಡ ಒಟ್ಟಾಗಿ ಸೇರಿದ್ರು ಹಾಗಾಗಿ ಈ ಒಂದು ಸಭೆ ಅರ್ಥಪೂರ್ಣವಾಗಿತ್ತು ಅಂತಾನೆ ಹೇಳ್ಬೋದು ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ